वेलकम बैक टू माय चैनल। ये नो तेरे दिखे फोन आ कौन रहता आर खेलता है नहीं आर खेल कौन तो ये खेल सा नहीं है आर मार अच्छा मार खेल से लाय तो नान क्या तो शुरू मारता नान कर रहे मारते ही लाय वागा आओ दो नान खेल सा मारता है तेरे आ तो बेटे इन्ना एक्स्ट्रा खेल सा मारता है लाय वागा एन मारा मैंने लिखे एन मारा ना इवतो इवते स्पेशल मारा ना सो एलू पिजा चालेज इष्ट आयता पिजाद वीडियो इष्ट आयता कफ्कोर्स इष्ट आगते ये ब्रो विन कमेंट हाक ಸರಿ ಆಯ್ತು ಎಲ್ಲ ಸ್ಟಾರ್ಟಿಂಗ್ ಇಂದ ನೀನ್ ಮಾಡಿ ಸರಿ ಇವತ್ತೇನ್ ಮಾಡಾನ ಹೇಳು ನಾನು ಹೆಲ್ಪ್ ಮಾಡ್ತೀನಿ ಹೇಳಿ ಏನ್ ಮಾಡಬೇಕಂತ ನನಗೆ ಚಿಕನ್ ತಿನ್ಬೇಕಂತ ಆಸೆ ಇದೆ ಅದಕ್ಕೆ ಚಿಕನ್ ಗ್ರಿಲ್ ಚಿಕನ್ ಓಕೆ ಮಾಡಾನ ನನ್ನ ಹೆಲ್ಪ್ ಏನ್ ಬೇಕು ಹೇಳು ಏನು ಬೇಡ ನೋಡ್ತಾ ಇರು ಆಮೇಲೆ ತಿನ್ನಕ ಬೇಕಾಗುತ್ತೆ ಅಡಿಗೆಗೆ ಏನ್ ಮಾಡೋದು ಅಡಿಗೆ ನೀನು ನೋಡ್ಕೊತೀಯಲ್ಲ ओके फाइन इन्ना नानु रात्रि डिनर के प्रिपेर माड़बेकु जोतेगे ईगा नीनु ग्रिल्ड चिकन माड़बेकु अंदुकोंडिद्दीया करेक्टा ओके तोस्ताने ओके ना नोडण हेंगे बरुत्ते अंत अंद्रे फुल ग्रिल्ड लंच ब्रेक तगोतिदीनि टाइम जास्ति आगुत्ते ना ऊट माड्बेकु माडोण सरि ऊट माड्बिट्टु ग्रिल चिकन हेंगे माडोदु अंत आवा मेले तोस्तीनि ओके ऊट आदमे मत सिक्तेनि ऑलराइट नम्म बेबीगू ओटे शीता इदे ओटे शीता इदेम्मा सरि नडि किचन हत्रक्के होगोण नडि किचन हत्रक्के होगोण ओके फुल चिकन नानु स्वल्प उप्पु नीरल्लि नेनेसिट्टिदीनि सो इवाग एष्टु तनक इट्टिद्दि ओंदु हाफ एन अवर् इट्कोळ्ळबहुदु सो इवाग फुलगड़े क्लीन हाँ इटकीन कोल ऐन तेन बे अदे टेस्ट सो अदान मेले ऐन तेद बे ओके सो यूशली चिकन तक स्वल्प चिख तक या नानू स्वल इट इस किलो 100 ग्राम इला 1 किलो 200 ग्राम अस्टे या तुम दप चिकन बेयोद सो इवे सो ಕಾಲ್ದು ಮೂಳೆ ಬೆಂಡ್ ಮಾಡಿ ಇಲ್ಲಿ ಗಟ್ಟಿ ಇರುತ್ತೆ ನೋಡಿ ಅದು ಮೂಳೆ ಒಳಗಡೆ ಇರೋದು ನಿಮಗೆ ಫೀಲ್ ಆಗುತ್ತೆ ಮಾಡುವಾಗ ಮುಂಚೆ ಟೈಟ್ ಇತ್ತು ಇವಾಗ ಚಿಕನ್ ಓಪನ್ ಆಗ್ತಿದೆ ಈಜಿಗೆ ಅದ ಸೇಮ್ ವೇ ವಿಂಗ್ಸ್ ಕೂಡ ಮಾಡಿ ಓಕೆ ಇವಾಗ ಯಾಕಂದ್ರೆ ನಾವು ಮಸಾಲೆ ಹಾಕುವಾಗ ಸೋ ಇದೆಲ್ಲ ತುಂಬಾ ದಪ್ಪ ಇರುತ್ತೆ ಸೋ ಅದಕ್ಕೆ ಚಾಕುವಿಂದ ತಗೊಂಡು ಒಂದು ಡೀಪ್ ಅಂದ್ರೆ ಕಟ್ ಮಾಡಿ ಇಟ್ಕೊಳ್ಳಿ ಸೋ ದಟ್ ಏನದು ಮಸಾಲಾ ಒಳಗಡೆ ನೀಟ್ ಗೆ ಹೋಗ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಂಗ್ ಕಟ್ ಮಾಡಿ ಇಟ್ಕೋಬಹುದು ಮೇಕ್ ಶೂರ್ ಅದು ಬೋನ್ ವರೆಗೂ ಟಚ್ ಆಗಷ್ಟು ಒಳಗಡೆ ಹೋಗ್ಲಿ ಸೋ ಇವಾಗ ಹೆಂಗ ಆಗ್ಬಿಡಿದೆ ಅಂದ್ರೆ ನಾವು ಆಚೆ ಏನು ತಗೊಂಡ ಬರದೇ ಬೇಡ ಅಲ್ವಾ ನೀ ಆತರ ಅಂತ ಇಲ್ಲ ಎಲ್ಲೂ ಆಚೆ ಹೋಗಂಗಿಲ್ಲ ಅವರು ಮಾಡೋ ಬದಲು ನಾವೇ ಮನೆಯಲ್ಲಿ ಮಾಡಿ ತಿಂತೀವಿ ಈಗ ಹೆಲ್ದಿಯಾಗಿ ಮನೆಯಲ್ಲೇನೆ ಮಾಡ್ಕೊಂಡು ಬ್ಯಾಟಿಂಗ್ ಮಾಡಬಹುದು ಸೋ ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಸೋ ಇದಕ್ಕೆಲ್ಲ ಮಸಾಲಾ ಹೋಗಿ ಕುತ್ಕೊಂಡಾಗ ತುಂಬಾ ಟೆಂಡರ್ ಆಗಿರುತ್ತೆ ಏನು ಚಿಂತೆ ಪಡದೆ ಬೇಕಾಗಿಲ್ಲ ಓಕೆ ಸೋ ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚೂರು ಚಿಲ್ಲಿ ಪೌಡರ್ ಹಾಕ್ತಿದ್ದೀನಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಸೋ ಎಲ್ಲ ಕಡೆ ಅದನ್ನ ಕೋಟ್ ಮಾಡಿ
ಅದು ನಾವು ಕಟ್ ಮಾಡಿರ್ತೀವಲ್ಲ ಅದ್ರೊಳಗಡೆ ಎಲ್ಲ ಹೋಗಂಗೆ ಚೂರು ನೋಡ್ಕೊಡಿ. ಯಾಕಂದ್ರೆ ಮಸಾಲ ಇಡ್ತಿಲ್ಲ ಅಂದರೆ ಆಮೇಲೆ ತಿನ್ನುವಾಗ ಚೆನ್ನಾಗಿರ್ತದೆ. ಯಾಕಂದ್ರೆ ಟೇಸ್ಟಿ ಆಗಿರ್ಬೇಕು ಮಾಡುವಾಗ, ಪ್ರೀತಿಯಿಂದ ಮಾಡಿ. ಇವಾಗ ರಿಚ್ಚಾಗಿ ಹೆಚ್ಚಾಗಿ ಹಾಕ್ತೀನಿ ಅಂತ ಹೇಳಿ ಖಾರದ ಪುಡಿ ಸುರಿದ್ಬಿಡ್ಬೇಡ್ರಿ. ಇವಾಗ ಕೈ ಮಸಾಲ ಆಗಿರೋದ್ರಿಂದ ಹಾಗೆ ಚೂರು ಉಪ್ಪಾಕು ಫಸ್ಟ್ ಅಂದ ಸ್ವಲ್ಪ ಸ್ವಲ್ಪ ಹಾಕು ಸಕ ಸ್ವಲ್ಪ ಹಾಕೋತಾ ಇರೋದಷ್ಟೇ ಉಪ್ಪು ಇವಾಗ, ಯಾಕಂದ್ರೆ ಮಸಾಲ ಮಾಡಿದಾಗ ಅದಕ್ಕೆ ಹಾಕ್ತಿವಲ್ಲ ಚೂರು. ಯಾಕಂದ್ರೆ ಇದು ಚಿಕನ್ ಚಿಕ್ಕ ಸ್ವಲ್ಪ ಚಿಕ್ಕ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದು 800 ಗ್ರಾಮ್ 900 ಗ್ರಾಮ್ ತರ ಇತ್ತಂದ್ರೆ ಮಸಾಲ ಜಲ್ದಿ ಹಿಡಿಯುತ್ತೆ, ಜಲ್ದಿ ಬೇಯುತ್ತೆ, ಚೆನ್ನಾಗಿರುತ್ತೆ. ಸ್ವಲ್ಪ ದೊಡ್ಡದು ಇತ್ತಂದ್ರೆ ನಮ್ಗೆ ಅಷ್ಟೇ ದೊಡ್ಡದು ಏನಾದ್ರು ಓವನ್ ಇರಬೇಕು ಇಲ್ಲ ಓಟಿಜಿ ಇರಬೇಕು, ಅದು ಟೈಮ್ ತಗೊಳುತ್ತೆ ಜಾಸ್ತಿ ಆಗೋದಕ್ಕೆ, ಅದು ಗೊತ್ತಾಗೋದಿಲ್ಲ ಅಂತ ಅಷ್ಟೇ. ಚಿಕ್ಕದು ಸಿಗ್ಲಿಲ್ವೇನೋ, ಚಿಕ್ಕದು ಸಾಕು ಇದು ಆಗುತ್ತೆ ಇದಕ್ಕೆ ತಗೊಬಂದೆ. ಓಕೆ, ಇವಾಗ ಒಂದು ಹಾಫ್ ಲೆಮನ್ ಹಾಕೋತಾ ಇದ್ದೀನಿ. ಲೆಮನ್ ಹಾಕಿದ್ರೆ ಫುಲ್ ಟೆಂಡರ್ ಆಗಿ. ಓಕೆ, ಇವಾಗ ಪೇಸ್ಟ್ ರೆಡಿ ಮಾಡೋಣ. ಸೊ 1 ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ, ಇದ್ರದ್ದು ನೀರು ತೆಗ್ದಿದ್ದೀನಿ. ಕಾಟನ್ ಬಟ್ಟೆಯಲ್ಲಿ ಇದನ್ನ ಹಾಕ್ಬಿಟ್ಟು ನೀರು ಸೋಸ್ಬಿಡಿ ಹಿಂಡಿ. ಸೊ ಈ ಥರ ನಿಮಗೆ ಹಾರ್ಡಾಗಿರೋ ಮೊಸರು ಸಿಗುತ್ತೆ. ತೊಗೊಂಬಂದಿದೆ ಹಾರ್ಡ್ ಮಿಲ್ಕ್ ಮಿಸ್ಟು ಅಥವಾ ಹಟ್ಸನ್ ಯಾರೋ ತೊಗೊಬನ್ನಿ. ಸೊ ಬೇರೆ ತೊಗೊಂಬಂದ್ರೆ ತುಂಬ ವೇಸ್ಟ್ ಆಗುತ್ತೆ ಅನ್ಸುತ್ತೆ, ಯಾಕಂದ್ರೆ ಇದು ಆಲ್ರೆಡಿ ತಿಕ್ಕಿರುತ್ತೆ ಚೂರು. ನೀರು ತೆಗಿಯೋ ಕ್ವಾಂಟಿಟಿ ತುಂಬ ಕಮ್ಮಿ ಇರುತ್ತೆ ಮೊಸರು, ಬೇಸಿಕಲಿ ಹಾರ್ಡಾಗಿ ಗಟ್ಟಿ ಇರಲಿ ಮೊಸರು. 1/2 ಸ್ಪೂನಿಂದ 2 ಸ್ಪೂನಷ್ಟು ಏನು ಮಾಡಿದೆ, ಕಾಶ್ಮೀರಿ ಖಾರದ ಪುಡಿ ಚಿಲ್ಲಿ ಪೌಡರ್, ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಎವರೆಸ್ಟ್ ಕಲಾವ್. ಸೊ ಇಲ್ಲಿ ಧನಿಯಾ ಪುಡಿ 1 ಟೀಸ್ಪೂನ್, ಗರಂ ಮಸಾಲ 1 ಟೀಸ್ಪೂನ್, ಏನು ಬಂದಿದ್ದು ಕ್ಯುಮಿನ್ ಪೌಡರ್ 1/2 ಟೀಸ್ಪೂನ್, ಕ್ಯುಮಿನ್ ಪೌಡರ್ ಅಂದರೆ ಜೀರಿಗೆ ಪುಡಿ. ನಾ ಇಲ್ಲಿ ಕುತ್ಕೊಂಡ್ಬಿಟ್ಟಿದ್ದೀನಿ ಕಿಚನ್ನಿನ ಅವಸ್ಥೆ ಫುಲ್ ಮೆಸ್. ಇನ್ನೊಂದು ತೋರಿಸ್ತೀನಿ, ಲಾಸ್ಟ್ ಟೈಮು ಗಿಡಗಳದು ಹಾಲ್ ಮಾಡಿದಾಗ ನಿಮಗೆ ನಾನು ಇದನ್ನು ತೋರಿಸಿದ್ದೆ ಅಲ್ವಾ, ಏನು ಸಕ್ಯುಲೆಂಟ್ಸ್ ಪುಟಾಣಿ ಪಾಟ್ಸ್ ಅಲ್ಲಿ ಹಾಕಿದ್ನಲ್ಲ ಆ ಸಕ್ಯುಲೆಂಟ್ಸ್, ಅದರಲ್ಲಿ ಅಡುಗೆ ಮನೆದು ಇಟ್ಟಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ಅಲ್ವಾ, ಚೆನ್ನಾಗಿ ಬರ್ತಾಯಿದೆ. ಇದೆಲ್ಲ ಮೇಂಟೆನೆನ್ಸ್ ಎಲ್ಲ ತುಂಬಾನೇ ಕಮ್ಮಿ ಇದು, ಜಾಸ್ತಿ ಏನು ನೀರು ಗೀರ ಏನು ಹಾಕೋ ಹಾಗಿಲ್ಲ, ತುಂಬಾನೇ ಕಮ್ಮಿ ಇದು. 1/2 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು. ಸೊ ಇದಕ್ಕೆ ನಿಂಬೆ ಹಣ್ಣು, ಒಂದು 1/2 ಇಂದ 1 ಲೆಮನ್ ಹಾಕಿ ಅದಕ್ಕೆ ಚೂರ್ ಚಾಟ್ ಮಸಾಲ. ಸೊ ಎವರೆಸ್ಟ್ ಚಾಟ್ ಮಸಾಲ ಚೂರು. ಸೊ ಯಾಕಂದರೆ ಯೂಶಲಿ ನೀವು ಇದಕ್ಕೆ ಹೋದಾಗ ಅದು ಗ್ರಿಲ್ ಚಿಕನ್ ತರಕ್ಕೆ ಹೋದಾಗ ಅವ್ನು ಲಾಸ್ಟಲ್ಲಿ ಹಾಕ್ತಾನೆ. ಸೊ ನಾವು ಮುಂಚೆನೇ ಹಾಕ್ಬಿಟ್ಟು ಚೆನ್ನಾಗಿ ಮಾಡ್ಬಿಡೋಣ ಫಸ್ಟು. ಜಾಸ್ತಿ ಹಾಕ್ಬಿಡಿ, 1/2 ಸ್ಪೂನ್ ಅಷ್ಟು ಇರಲಿ, ಮತ್ತು ಚೂರು ಇದು ಕಸೂರಿ ಮೇಥಿ. ಒಂಚೂರು ವೆನಿಗರ್ ಹಾಕೋತಿದ್ದೀನಿ. ನಿ
ನಿಮ್ಗೆ ರುಚಿಗೆ ತಕ್ಕಷ್ಟು ನಿಮ್ಮ ಉಪ್ಪು ಚೂರು ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿ ಇದಕ್ಕೆ ಒಂದು ಒನ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ. ಯಾಕಂದ್ರೆ ಆಮೇಲೆ ಚಿಕನ್ ಮಾಡುವಾಗ ನಾವು ಬೆಣ್ಣೆಯಲ್ಲಿ ವೈಪ್ ಮಾಡಿ ಬೆಣ್ಣೆಯಲ್ಲಿ ವೈಪ್ ಅಂದ್ರೆ ಬ್ರಷ್ ಅಲ್ಲಿ ತಗೊಂಡು ವೈಪ್ ಮಾಡಿ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೆ ಚಿಕನ್ ಒಳಗಡೆ ಮಸಾಲೆ ಇರಬೇಕು. ಚಿಕನ್ ಒಳಗೆ ಮಸಾಲೆ ಇರಬೇಕು ಇಲ್ಲ ಮಸಾಲೆ ಒಳಗಡೆ ಚಿಕನ್ ಇರಬೇಕು ಎರಡು ಒಂದೇ. ಏನ್ ಹೇಳ್ತಾ ಇದೀಯ ನೀನು? ತುಂಬಾ ಡಿಫರೆನ್ಸ್ ಇದೆ. ಏನ್ ಹೇಳ್ತಾ ಇದೀಯ ನೀನು? ಎರಡು ಒಂದೇ ಗೊತ್ತಾಗುತ್ತೆ ಎಲ್ಲರಿಗೂ. ಸೊ ಇವಾಗ ಪೇಸ್ಟ್ ರೆಡಿ ಆಯ್ತಾ? ಮಸಾಜ್ ಮಾಡೋಣ ಇನ್ನೊಂದ್ಸಲಿ. ಮಸಾಲೆ ಜಾಸ್ತಿ ತಂದ್ರೆ ತೆಗ್ಬಿಡಿ, ಯಾಕಂದ್ರೆ ತಿನ್ ಕೋಟ್ ಅಲ್ಲಿ ಇರಬೇಕು. ಜಾಸ್ತಿ ಮಸಾಲ ಡಿಪ್ ಮಾಡ್ಬೇಕು, ಯಾಕಂದ್ರೆ ಚಿಕನ್ ತಿಂದಂಗಿರಲ್ಲ ವಾಪಸ್. ನಾವು ಪಾಪ ಮಸಾಲ ಪುರಿ ತಿನ್ನಕ್ಕೆ ಮತ್ತಿಗೆರೆಗೆ ಕರ್ಕೊಂಡು ಹೋಗ್ತಾ ಇದ್ರು. ನಾವು ಕೇಳ್ತಾರವ ಅಮ್ಮ ಅದು ತಿರುಗ್ತಾ ಇದೆ ಅಲ್ಲ, ಅದು ಆಪೋಸಿಟ್ ಅಲ್ಲಿ ಗ್ರಿಲ್ದು ಶಾಪ್ ಇರ್ತಾ ಇತ್ತು, ತಿರುಗ್ತಾ ಇದೆಯಲ್ಲ, ನನ್ಗದ್ ಬೇಕು ನಂಗದ್ ಬೇಕು ಅಂತ. ಅದು ಏನಕ್ ತಿರುಗ್ತಾ ಇದೆ ಅಂತ ಗೊತ್ತಾಗ್ತಿರ್ಲಿಲ್ಲ ಅವಾಗ ನಮ್ಗೆ. ಸರಿನಾ, ಏನ್ ತಿಳ್ಕೊಂಡ್ಬಿಡಿದ್ಯಾ ನನ್ನ? ಓಕೆನಾ, ಅದು ಬೇಕು. ಏನ್ ಗೊತ್ತಾ, ಜಾಸ್ತಿ ಚಿಕನ್ ಗಿಂತ ಮಟನ್ ಜಾಸ್ತಿ ತಿಂತಾ ಇದ್ದಿದ್ದು ನಾವು. ನಿಮ್ ಪಾಪ ಜಾಸ್ತಿ ತರ್ತಿರ್ಲಿಲ್ಲ ಒಂದು. ಆಮೇಲೆ ಮಾಮ ಯು ಎಸ್ಗೆ ಹೋಗಿದ್ದು ಐ ತಿಂಕ್ ನಾನು 8th ಸ್ಟ್ಯಾಂಡರ್ಡ್ ಅನ್ಸುತ್ತೆ. ಯಾವ ಮಾಮ? ನಾಗು ಮಾಮ ಐ ಥಿಂಕ್ 7th 8th ಸರಿ ಜ್ಞಾಪಕ ಇಲ್ಲ, 7th 8th ಅನ್ಸುತ್ತೆ. ಅವಾಗ ಹೋದಾಗ ವಾಪಸ್ ಬಂದ್ರು, ಟೈಮ್ ಇಂಡಿಯಾಗ ವಾಪಸ್ ಬಂದಾಗ ಅವರು ಆಚೆ ಕರ್ಕೊಂಡು ಹೋಗಿದ್ರು ನಮ್ನ. ದ ವೆರಿ ಫಸ್ಟ್ ಟೈಮ್ ಬರಿಸ್ಟಾ, ದ ವೆರಿ ಫಸ್ಟ್ ಟೈಮ್ ಪಿಜ್ಜಾ ಹಟ್ ಮಾಮನ್ ಜೊತೆನೆ ತಿಂದಿದ್ದು. ಅವಾಗ ಏನ್ ಬೇಕು ನಿನ್ಗೆ ಅಂತ ಕೇಳ್ತಾ ಇದ್ದಾಗ ಅವನ್ ಹೇಳೋನು, ನನ್ಗೆ ಅದು ರೌಂಡ್ ರೌಂಡ್ ಆಗ್ತಾ ಇರುತ್ತಲ್ಲ ಚಿಕನ್, ನನ್ಗದ್ ಬೇಕು, ಅದ್ ಬೇಕು. ಇದು ಇದು ಗ್ರಿಲ್ ಇದ್ ಮಾಡಿದ್ರೆ ನನ್ಗದ್ ಹಳೆ ಜ್ಞಾಪಕ ಬಂತಿವತ್ತು. ಸವಿ ಸವಿ ನೆನಪು, ಸವಿ ಸವಿ ನೆನಪು. ಬೇಕಂದವರು ಹಿಂಗ್ ಮಾಡಕ್ ಇಷ್ಟ ಇಲ್ಲ ಅಂದ್ರೆ, ನೀವ್ ಬೇಕಂದ್ರೆ ತಂದೂರಿ ಪುಡಿ ತಗೋ ಬಂದಿ ಅದನ್ನೇ ಹಾಕೊಂಡು ಯೂಸ್ ಮಾಡಬಹುದು. ಅವಾಗ ನಿಮ್ಗೆ ಈ ಧನಿಯಾ ಪುಡಿ ಗರಂ ಮಸಾಲೆ ಎಲ್ಲ ಏನ್ ಹಾಕದ್ ಬೇಕಾಗಿಲ್ಲ, ಜಸ್ಟ್ ಅದೇ ಮಿಕ್ಸ್ ಮಾಡ್ಕೊಂಡು ಅದೇ ಮಿಕ್ಸ್ ಮಾಡಿ ನೀವು ಆರಾಮಾಗಿ ಮಾಡ್ಕೋಬಹುದು. ಇದನ್ನ ಒಂದು 6-8 hours ಅಷ್ಟು ಮ್ಯಾರಿನೇಟ್ ಮಾಡಕ್ ಬಿಟ್ಬಿಡಿ. ಸೊ ಯಾಕಂದ್ರೆ ಉಪ್ಪಲ್ಲಿ ಆಲ್ರೆಡಿ ನೆನ್ಸಿಟ್ಟಿದೆ. ಯೂಶಲಿ ಹಂಗ್ ಮಾಡಿದ್ರೆ ನಾ ಹೇಳ್ದಂಗೆ ತುಂಬಾ ಟೆಂಡರ್ ಆಗಿ ಜ್ಯೂಸಿ ಆಗಿರುತ್ತೆ ಚಿಕನ್. ಲೆಮನ್ ಯೂಸ್ ಮಾಡಿದೀವಲ್ಲ, ಸೊ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಮ್ಯಾರಿನೇಟ್ ಮಾಡಕ್ ಬಿಡ್ತಾ ಇದೀನಿ, ಆಮೇಲೆ ನೋಡೋಣ ಹೆಂಗ್ ಬರುತ್ತೆ. ಸೊ ಇವಾಗ ಇದನ್ನ ತಿನ್ನಕ್ಕೆ ನಾನು 8 hours ಕಾಯ್ಬೇಕಾ? ಡೆಫಿನೆಟ್ಲಿ ರಿಚ್ ಆಗಿ ಹೆಚ್ಚಾಗಿ ತಿನ್ಬೇಕಂದ್ರೆ 8 hours ಕಾಯ್ಲೇಬೇಕು. ಏನ ಅಲ್ಲಿ ನಿಂತ್ಕೊಂಡಿದ್ಯಾ? ನಿನ್ನ ಹೈಟ್ಗೆ ಬರ್ಬೇಕು ಅಂದ್ರೆ ಇದು ಬೇಕೇ ಬೇಕು. ಅದೇ ಅನ್ಕೊಂಡೆ, ಎಲ್ಲಿ ಮೇಲೆ ಕುತ್ಕೊಂಡ್ಬಿಟ್ಟಿದ್ಯಾ ನೀನು ಅಂತ ಫಸ್ಟ್. ಸರಿ ಇವಾಗ ಫ್ರಿಡ್ಜ್ ಅಲ್ಲಿ ಇಡದ? ಇಲ್ಲಕ್ಕೆ ಒಂದ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಆಮೇಲೆ ಫ್ರಿಡ್ಜ್ ಅಲ್ಲಿ ಇಟ್ಬಿಡ. ಇವಾಗ ಅದ್ರ ಮೇಲೆ ಜಸ್ಟ್ ಒಂದ್ ಸ್ಪೂನ್ ಎಣ್ಣೆ ಹಾಕಿ, ಇಲ್ಲ ಡ್ರೈ ಆಗ್ಬಿಡುತ್ತೆ ಚಿಕನ್. ಈ ಕಡೆ ಎಲ್ಲ ಹಾಕಿ ಅಲ್ಲ ಸ್ಪೂನ್ ಸಾಕು. ಓಕೆ ಇವಾಗ ಹಾಯ್ ವೆಲ್ಕಮ್ ಬ್ಯಾಕ್. ನಾಳೆ ತನಕ ಕಾಯಕ್ಕಾಗಲ್ಲ, ಇವಾಗೇನೆ ಏನ್ ಮಾಡ್ತಾ ಇದೆಯಾ ಅವಾಗ? ಇವಾಗ ರೋಟ ಸರಿಗಾಗಕ್ಕೆ ಕಾಲನ ಕಟ್ತಾ ಇದ್ದೀನಿ.
ರೋಟೇಟ್ ಆಗುವಾಗ ಟಚ್ ಆಗಬಹುದು. ಸೊ ಆಮೇಲೆ ಇದನ್ನು ತೆಗಿಬೋದಲ್ಲ. ಎಷ್ಟೊತ್ತು ಗ್ರಿಲ್ ಆಗಬೇಕು? 30 ಮಿನಿಟ್ಸ್ ಆ 50 ಮಿನಿಟ್ಸ್ 1 ಅವರ್ ಗ್ರಿಲ್ ಆಗಬೇಕಾ? ಆರ ಬೇಕಂದ್ರೆ 49 ಬನ್ನಿ. ಇದು ಆಲ್ರೆಡಿ ಮ್ಯಾರಿನೇಟ್ ಮಾಡಿರೋದು, ಇನ್ನೂ ಚೂರು ಮಸಾಲ ಇದೆ. ಸೊ ಬೇಕಂದ್ರೆ ಒ ಟಿ ಜಿಗೆ ಇಡೋಕೆ ಮುಂಚೆ, ಅಂದರೆ ಗ್ರಿಲ್ ಆಗೋಕೆ ಮುಂಚೆ ಬೇಕಂದರೆ ಇದನ್ನು ಹಾಕ್ಬಿಟ್ಟು ಬೇಕಂದರೆ ಹಂಗೆ ಇರ್ಬೋದು, ಇಲ್ಲಾಂದರೆ ಇಟ್ ಇಸ್ ನಾಟ್ ನೆಸಸರಿ. ಯಾಕಂದರೆ ಆಲ್ರೆಡಿ ನಾನು ಚೆನ್ನಾಗಿ ಕೋಟ್ ಮಾಡಿರೋದು ಆಲ್ರೆಡಿ ಇದೆ. ಸೊ ಬೇಕನ್ನೋರು ಚೂರು ಆಯಿಲ್ ಹಾಕ್ಕೊಂಡು ಮಿಕ್ಸ್ ಮಾಡಿ ವಾಪಸ್ ಕೋಟ್ ಮಾಡ್ಕೋಬೋದು. ಇವಾಗ ನೀನು ಹಾಕ್ತಾ ಇದೆಯಾ ಏನು? ಇಲ್ಲ, ನಾನು ಆಲ್ರೆಡಿ ಚೆನ್ನಾಗಿದೆ. ಸೊ ಮಸಾಲ ಹಾಕಿ ಚೆನ್ನಾಗಿಟ್ಟು ಅಂಟ್ಕೊಂಡಿದೆ. ಸೊ ಅದಕ್ಕೆ ಹಾಕಿಲ್ಲ, ಸ್ವಲ್ಪನೇ ಇರೋದು. ಸೊ ಇಟ್ ಇಸ್ ಆಲ್ ಫೈನ್. ಇವಾಗ ನಾನು ಆಲ್ರೆಡಿ ತೋರಿಸಿದೆ, ನಾನು 50 ಮಿನಿಟ್ಸ್ ಇಟ್ಟಿದ್ದೀನಿ, 50 ನಿಮಿಷಕ್ಕೆ ಇಟ್ಟಿದ್ದೀನಿ. 230 ಹತ್ತತ್ರ ಟೆಂಪ್ರೇಚರ್ ಇಟ್ಟು ಅದಕ್ಕೆ ಮುಂಚೆ 230 10 ಮಿನಿಟ್ಸ್ ಪ್ರೀ ಹೀಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಒಂದು 50 ಮಿನಿಟ್ಸ್ ಆದಮೇಲೆ ನೋಡೋಣ ಹೇಗೆ ಬರುತ್ತೆ ಅಂತ. 5 ನಿಮಿಷನೇ ಆಗಿರೋದು. ಇವಾಗ ಸುತ್ತಿರೋ ದಾರನ್ನೆಲ್ಲ ಎತ್ತಿದ್ದೀನಿ. ಓಕೆ, ಸುತ್ತುವಾಗ ನೋಡಿರ್ತೀರ ಎಲ್ಲೆಲ್ಲಿ ದಾರ ಹಾಕಿರ್ತೀರ ಅಂತ. ಸೊ ಅದೇ ತರನೇ. ಸೊ ಇವಾಗ ಚಿಕನ್ ರೆಡಿ ಇದೆ. ಸೊ ಇವಾಗ ಚಾಕುವಲ್ಲಿ ಚೂರು ಕಟ್ ಮಾಡ್ಕೊಳೋಣ. ಕತ್ ಆಲ್ರೆಡಿ ಬರ್ತಾ ಇದೆ, ಫುಲ್ ಕ್ರಿಸ್ಪಿ ಆಗ್ಬಿಟ್ಟಿದೆ. ಇವಾಗ ತೆಗ್ದಿಡ್ಬೇಕಾಗಿತ್ತು, ಬೆಣ್ಣೆ ತೆಗ್ದಿಟ್ಟಿಲ್ಲ ಇನ್ನ, ಫ್ರೀಜರ್ ಇಂದ ಇವಾಗಲೇ ತೆಗ್ದಿರೋದು. ಅದಕ್ಕೇನೆ ಆಗುತ್ತೆ, ಹೆಂಗೋ ಆಗಿದೆಲ್ಲ ಅಷ್ಟ. ಹಂಗೆ ಬರ್ತದೆ. ಸೊ ಚೆಕ್ ಮಾಡಕ್ಕಂತ ಹಂಗೆ ತೆಗ್ದಿದ್ದೀನಿ. ಹೆಂಗಿದೆ? ಬಿಸಿ ಆಗಿದೆ. ಸ್ಪೈಸಿ ಆಗಿದೆ. ನೀನೇ ತಿಂತಾ ಇದೀಯ, ನನಗ್ ಕೊಡು. ನಂಗೆ ಸೀರಿಯಸ್ ಆಗಿ ಹೇಳ್ತೇನೆ, ಸ್ಪೈಸಿ ಸಕ್ಕತ್ತಾಗಿದೆ. ನಿಂಬೆಹಣ್ಣು ರಸ
ಹಾಕಿದ್ದಲ್ಲ ಟ್ಯಾಂಜಿನಸ್ ಬೇಗ ತೆಗೆದ್ರೂ ಏನೇನು ಲಾಸ್ ಏನಿಲ್ಲ ಯಮ್ಮಿ ಆಗಿ ಬಂದಿದೆ ಸೊ ಇವಾಗ ನಾವು ಊಟ ಮಾಡ್ತೀವಿ ಇವಾಗ ಗ್ರಿಲ್ ಚಿಕನ್ಗೋಸ್ಕರನೇ ನಾನು ಇನ್ನಲ್ಲಿ ಊಟನೂ ಮಾಡಿಲ್ಲ ಸೊ ಚಿಕನ್ ಸ್ವಲ್ಪ ಸೈಡ್ಗೆ ಇಟ್ಕೊಂಡು ಊಟ ರೆಡಿ ಇವಾಗ ನಾನು ಈ ವಿಡಿಯೋನೆಲ್ಲ ಏನು ಮಾಡ್ತಿದ್ದೀನಿ ವಿಡಿಯೋ ಎಲ್ಲರಿಗೂ ನನಗೆ ಗೊತ್ತು ನಿಮಗೆಲ್ಲರಿಗೂ ತುಂಬ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಬೇಗ ಹೋಗಿ ಒಂದು ಕೊಡ್ಬಿಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಬ್ಯಾಟಿಂಗ್ ಮಾಡಿ ಬ್ಯಾಟಿಂಗ್ ಮಾಡ್ತಾರೆ ಅವ್ರು ನೀನು ಮಾಡ್ತಿದ್ಯಾ ಬ್ಯಾಟಿಂಗ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ ಪ್ಲೀಸ್ 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 ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಗಂಟೆ ಒಂದ್ಸಲಿ ಗಂಟೆ ಓಕೆ ಪ್ಲೀಸ್ ನೋಟಿಫಿಕೇಶನ್ಸ್ ನಿಮಗೆ ಒಂದ್ಸಲಿ ಮಾಡಿ ಸಾಕು ನೋಟಿಫಿಕೇಶನ್ಸ್ ನೆಕ್ಸ್ಟ್ ನಾನು ವಿಡಿಯೋ ಹಾಕಿದಾಗೆಲ್ಲ ನಿಮಗೆ ಟನ್ ಅಂತ ಸಿಗುತ್ತೆ ರೈಟ್ ಮಾತಾಡಲ್ಲ ಇವಾಗ ಫುಲ್ ಬ್ಯುಸಿ ಇದ್ದಾರೆ ಸರಿ ಮತ್ತೆ ಸಿಗ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಗುಡ್ ನೈಟ್ ಲವ್ ಯು ಆಲ್ ನನಗೆ